ಅವರಿಗೆ ಗೊತ್ತಾಗುವುದಿಲ್ಲ ಅಂತ ಹೇಳಿದ ಮೇಲೆ ಅಧಿಕಾರಿಗಳನ್ನು ಇಷ್ಟು ಮಾಡಿಸಲಿಕ್ಕೆ ಆಗ್ತದೆ. ಅದರಿಂದ ಅಧಿಕಾರಿಗಳು ಮತ್ತು ಇಲ್ಲಿಯ ಸಾರ್ವಜನಿಕರು ಸೇರಿಕೊಂಡು ಇದು ಮಾಡುವವರಿಗೆ ಜನರಿಗೆ ತಿಳಿಗೂಡಿಸಿಕೊಂಡು ಮಾಡಿ ಪುನಃ 3 ತಿಂಗಳಲ್ಲಿ ಅದೇ ಪರಿಸ್ಥಿತಿ ಬಂದರೆ ಮಾಡಿ ಆಗಬೇಕಾದ್ದು 2 ಕೆಲಸ. ಒಂದು ಲೇಕಿನ ಸುತ್ತ ದೊಡ್ಡ ಫೆನ್ಸನ್ನು ಹಾಕುವಂಥದ್ದು, ಎರಡನೆಯದ್ದು 2 MLD HDPಯನ್ನು ಹಾಕುವಂಥದ್ದು. ಇದಕ್ಕೆ ತುಂಬ ಹಣದ ಅವಶ್ಯಕತೆ ಇದೆ. ಇದಕ್ಕೆ ಸಾರ್ವಜನಿಕರು CSR ಮೂಲಕ ದುಡ್ಡನ್ನು ಒದಗಿಸುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಸರ್ಕಾರದ ವತಿಯಿಂದ ಏನು ಕೊಡಿಸಲಿಕ್ಕೆ ಸಾಧ್ಯ ಉಂಟಾ, ಅದರ ಮಟ್ಟಿಗೆ ನಾನು ನನ್ನ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ಯಾವುದನ್ನು ಲೇಖನ್ನು ವೃದ್ಧಿ ಮಾಡೋದೊಂದಿಗೆ ಇಲ್ಲಿ ಹಾಕುವಂಥ ಡೆಬ್ರಿಸನ್ನು ಸಂಪೂರ್ಣ ನಿಲ್ಲಿಸಬೇಕಾಗ್ತದೆ. ಅದಕ್ಕೆ ಇಲ್ಲಿಯ ಸಂಘದವರು 2 ವಾಚ್ಮೆನ್ನನ್ನು ರಾತ್ರಿ ಬಗ್ಗೆ ಒದಗಿಸ್ತೇನೆ ಅಂತ ಹೇಳಿದ್ದಾರೆ, ಕೊಡ್ತೇನೆ ಅಂತ ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ BBMP ಅವರು ಕೂಡ ಸೆಕ್ಯೂರಿಟಿಯನ್ನು ಹಾಕ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿಗೆ ಪ್ರಾಮುಖ್ಯವಾದ ಜಾಗದಲ್ಲಿ CC ಕ್ಯಾಮರಾವನ್ನು ಅಳವಡಿಸುವಂಥದ್ದು ಆಗುತ್ತಾ ಇದೆ. ನಾನು ಕಾರ್ಪೊರೇಷನ್ನ ಅಧಿಕಾರಿಯವರಿಗೆ, BD ಅಧಿಕಾರಿಗೂ, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಯವರು ಯಾರು ಡೆಬ್ರಿಸನ್ನು ಹಾಕ್ತಾರೋ ಆ ಲಾರಿಯನ್ನು ಸೀಸ್ ಮಾಡಬೇಕು, ಹಾಕುವವರ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ಹಾಕಬೇಕು, NGT ಆರ್ಡರ್ನ ಪ್ರಕಾರ ಅವರ ಮೇಲೆ ಪೆನಲ್ಟಿಯನ್ನು ಹಾಕಬೇಕು ಅಂತೇಳಿ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇವತ್ತಿನ ನಂತರ ಯಾರಾದರೂ ಇಂಥ ತಪ್ಪು ಕೆಲಸವನ್ನು ಮಾಡಿದರೆ ಅಧಿಕಾರಿ ವರ್ಗದವರು ತೀವ್ರ ಕಾರ್ಯಕ್ರಮ ಕೊಡ್ತಾರೆ ಅಂತೇಳಿ, ಕ್ರಿಮಿನಲ್ ಕೇಸ್ ಹಾಕ್ತಾರೆ ಅಂತೇಳಿ ನಾನು ನಂಬಿದ್ದೇನೆ. ಅವರು ಹಾಕದಿದ್ದರೆ ಅವರ ಮೇಲೆ ನಾನು ಕಾರ್ಯಕ್ರಮವನ್ನು ತೆಗೊಳ್ತೇನೆ. ಬಂದದ್ದು ಈ ಒಂದು ಕೆರೆ ಇದ್ದೇನು. ಜನರಲ್ ಆಗಿ ನೀವು ಹೋಗಿ ನಿಮ್ಮ ಪೇಪರ್ನಲ್ಲಿ ಹಾಕಿ ಅದು